ರಾಮನನ್ನ ಉದಾಹರಣೆಯನ್ನಾಗಿ ತಗೊಳ್ಳೋಣ ಯಾಕೆಂದರೆ ರಾಮ ಭಾರತ ದೇಶದಲ್ಲಿ ಒಂದು ಮಹಾನ್ ಆದರ್ಶವಾಗಿದ್ದಾನೆ ಅವನು ರಾಜನಾಗೇ ಹುಟ್ಟದ ರಾಜನ ಪಟ್ಟವನ್ನ ಏರಿದ ಆದರೆ ಯಾವುದೋ ಕೆಲವು ವಿಚಿತ್ರ ಸನ್ನಿವೇಶಗಳಿಂದ ಅವನು ಕಾಡಿಗೆ ಹೋಗಿ ಇರಬೇಕಾಯಿತು ಹೊಸದಾಗಿ ಮದುವೆಯಾಗಿದ್ದ ತನ್ನ ಹದಿಹರೆಯದ ಹೆಂಡತಿ ಜೊತೆ ಅವಳು ಯುವರಾಣಿ ಅರಮನೆಯಲ್ಲಿ ಬೆಳೆದವಳು ಆದರೆ ಈಗ ಇವಳ ಜೊತೆಯಲ್ಲಿ ರಾಮ ಕಾಡಿಗೆ ಹೋಗ್ತಾನೆ ಇವತ್ತಿನ ಕೆಲವು ಪೆದ್ದ ಫಿಲಂಗಳಲ್ಲಿ ಸೀತೆ ಕಾಡ್ನಲ್ಲಿ ಆರಾಮಾಗಿ ಆನಂದದಿಂದ ತೇಲಾಡ್ತಿರೋ ತರ ನಿಮಗೆ ತೋರಿಸ್ತಾರೆ ಇಲ್ಲ ಕಾಡಿಗೆ ಹೋಗಿ ಇದ್ದು ನೋಡಿ ನೀವು ಎಷ್ಟೇ ಸುಂದರವಾಗಿದ್ದೀರಾ ಅಂತ ನೀವು ಅನ್ಕೊಂಡಿದ್ರು ಒಂದು ತಿಂಗಳು ಕಾಡಲ್ಲಿ ಕಳೆದ್ ನೋಡಿ ಆಮೇಲೆ ಯಾರಿಗೂ ನಿಮ್ಮನ್ನ ಗುರ್ತಿ ಹಿಡಿಯೋಕೆ ಆಗಲ್ಲ ಈಗ ಈ ಯುವರಾಣಿ ರಾಣಿ ಅದೃಷ್ಟವಶಾತ್ ರಾಮನ ತಮ್ಮ ಅವನ ಜೊತೆ ಬಂದ ಕಾಡಿನ ಜೀವನದ ಕಷ್ಟ ತಿಳ್ಕೊಂಡು ತನ್ನ ಸ್ವಂತ ಕುಟುಂಬವನ್ನೇ ಬಿಟ್ಟು ತನ್ನ ಅಣ್ಣ ಅತ್ತಿಗೆ ಸೇವೆ ಮಾಡೋದಕ್ಕೆ ಅವನು ಹೊರಟ ಈಗ ಹತ್ತು ದಿನಗಳ ಹಿಂದೆ ನಾನು ಆಂಧ್ರ ಪ್ರದೇಶದಲ್ಲಿ ಪ್ರವಾಸದಲ್ಲಿದ್ದೆ ಹತ್ತು ಹದಿನೈದು ದಿನ ಹಿಂದೆ ಒಮ್ಮೆ ಒಂದು ಸಣ್ಣ ಊರಲ್ಲಿದ್ದೆ ಅಲ್ಲಿ ಹದಿನಾಲ್ಕು ವರ್ಷದ ಒಂದು ಶಾಲೆಗೆ ಹೋಗೋ ಹುಡುಗಿ ಕೆಡಲು ಸದ್ಗುರು ಇದು ಹೇಗೆ ಸಾಧ್ಯ ಸೀತೆನ ಅಪಹರಣ ಮಾಡಿ ಶ್ರೀಲಂಕಾದಲ್ಲಿ ಇಟ್ಟಾಗ ರಾಮ ಅಯೋಧ್ಯೆಯಿಂದ ಶ್ರೀಲಂಕಾವರೆಗೆ ನಡ್ಕೊಂಡು ಹೋದನಂತೆ ಅದು ಹೇಗೆ ಸಾಧ್ಯ ಅದು ಸತ್ಯನಾ ಅದಕ್ಕೆ ನಾನು ಕೇಳಿದೆ ನೋಡು ನೀನಿನ್ನೂ ಚಿಕ್ಕ ಹುಡುಗಿ ಒಂದಿನ ನಿಂಗೊಬ್ಬ ಹುಡುಗ ಸಿಗ್ತಾನೆ ಆಗ ಯಾವ ಥರದ ಹುಡುಗ ಸಿಗಬೇಕು ಅಂತ ನಿನ್ನ ಆಸೆ ನೀನೆಲ್ಲಾದರೂ ನಾಪತ್ತೆ ಆದಾಗ ಎಲ್ಲಿದ್ರೂ ನಿನ್ನ ಹುಡ್ಕೊಂಡು ನಡ್ಕೊಂಡು ಬರೋ ಅಥವಾ ಅದೆಲ್ಲ ಪ್ರಾಕ್ಟಿಕಲ್ ಅಲ್ಲ ಅಂತ ಹೇಳೋಂಥವ್ನ ಮತ್ತೆ ಪಕ್ಕದ ಮನೆಯಲ್ಲಿರೋ ಇನ್ನೊಬ್ಳನ್ನ ಕಂಡುಕೊಳ್ಳೋ ಅಂಥವ್ನ ನಿಮ್ಮ ಆಯ್ಕೆ ಯಾವುದು ಹದಿನಾಲ್ಕು ವರ್ಷದ ಬಾಲಕಿಗೂ ಸಹ ಗೊತ್ತು ತನ್ನನ್ನು ಎಲ್ಲಿದ್ದರೂ ಹುಡ್ಕೊಂಡು ಬರುವಂಥ ಹುಡುಗನೇ ಬೇಕು ಅಂತ ಆನಂತರ ರಾಮ ಅಲ್ಲಿಗೆ ಹೋದ ಕೆಲವು ತಮಿಳಿಗರನ್ನ ಸೇರಿಸ್ದ ಒಂದು ಸೇನೆ ಕಟ್ಟಿದ ಹೌದು ಹೌದು ಅದು ತಮಿಳು ಸೇನೆನೇ ಆಮೇಲೆ ಯುದ್ಧ ಮಾಡ್ದ ಶ್ರೀಲಂಕಾಕ್ಕೆ ಹೋದ ಇಡೀ ನಗರವನ್ನೇ ಸುಟ್ಟು ಭಸ್ಮ ಮಾಡ್ದ ತನ್ನ ಹೆಂಡ್ತಿನ ವಾಪಸ್ ತಂದ ಬಹಳ ಕಷ್ಟದಿಂದ ಈ ಯತ್ನದಲ್ಲಿ ತನಗೆ ಆಪ್ತರಾದ ಬಹಳಷ್ಟು ಜನರನ್ನು ಕಳ್ಕೊಂಡ ಆದರೆ ತನ್ನ ಹೆಂಡತಿನ ವಾಪಸ್ ತಂದ ಆದರೆ ರಾಜಕೀಯ ಒತ್ತಡಗಳಿಂದಾಗಿ ಅವಳನ್ನು ಅವನು ಅಗ್ನಿ ಪರೀಕ್ಷೆಗೆ ಒಳಪಡಿಸಬೇಕಾಯ್ತು ಆ ದಿನಗಳ ಏನೋ ಒಂದು ಪರೀಕ್ಷೆ ಇದಾದ ಮೇಲೆ ಅವಳನ್ನು ತನ್ನ ಮಹಾರಾಣಿಯನ್ನಾಗಿ ಮಾಡಿ ರಾಜ್ಯವನ್ನು ಆಳತೊಡಗಿದ ಮತ್ತೊಮ್ಮೆ ರಾಜಕೀಯ ಪರಿಸ್ಥಿತಿಗಳು ಅವನ ಮೇಲೆ ಒತ್ತಡ ಹೇರಿದವು ಅವಳು ಗರ್ಭಿಣಿಯಾಗಿದ್ಲು ಆ ಸ್ಥಿತಿಯಲ್ಲಿ ಅವಳನ್ನು ಮತ್ತೆ ಕಾಡಿಗೆ ಕಳಿಸ್ಬೇಕಾಯ್ತು ಆಗ ಸೋನೋಗ್ರಾಮ್ ಏನೂ ಇಲ್ಲ ಹಾಗಾಗಿ ಅವನಿಗೆ ಅದು ಗಂಡು ಮಗುವೋ ಹೆಣ್ಣು ಮಗುವೋ ಗಂಡು ಮಕ್ಕಳೋ ಹೆಣ್ಣು ಮಕ್ಕಳು ಅಂತ ಗೊತ್ತಿಲ್ಲ ಅವಳು ಕಾಡಿಗೆ ಹೋಗಿ ಇಬ್ರು ಗಂಡು ಮಕ್ಕಳಿಗೆ ಜನ್ಮ ಕೊಟ್ಟಳು ಅವಳಿ ಜವಳಿ ಆ ನಂತರ ಅವರು ತನ್ನ ಸ್ವಂತ ಮಕ್ಕಳೇ ಅಂತ ಗೊತ್ತಿಲ್ಲದೆ ಅವನವ್ರ ಜೊತೆ ಯುದ್ಧಾನೇ ಮಾಡಿಬಿಟ್ಟ ಅವನವ್ರನ್ನ ಕೊಲ್ಲೋ ಸಾಧ್ಯತೆಯೂ ಇತ್ತು ತನ್ನ ಮಕ್ಕಳು ಅಂತ ಗೊತ್ತಿಲ್ಲದೆ ನೀವು ಹೇಗೋ ಯಾವುದೋ ಕಾರಣದಿಂದ ಆಕಸ್ಮಿಕವಾಗಿ ನಿಮ್ಮದೇ ಮಕ್ಕಳನ್ನು ಕೊಲ್ಲುವಂತಾದರೆ ಅದಕ್ಕಿಂತ ದೊಡ್ಡ ದುರಂತ ಬೇರೆ ಇಲ್ಲ ಅಲ್ವಾ ಅತ್ಯಂತ ಘೋರವಾದ್ದು ಅವನದಕ್ಕೆ ಬಹಳ ಹತ್ತಿರದಲ್ಲಿದ್ದ ಅವರನ್ನು ಹೆಚ್ಚು ಕಡಿಮೆ ಕೊಂದೇ ಬಿಟ್ಟಿದ್ದ ಆದರೆ ಅದೃಷ್ಟವಶಾತ್ ಅವರು ಯುದ್ಧದಲ್ಲಿ ಸಾಯಲಿಲ್ಲ ಆನಂತರ ಅವಳು ಕಾಡಿನಲ್ಲೇ ತೀರ್ಕೊಂಡ್ಳು ಅವನನ್ನು ಇನ್ನೊಮ್ಮೆ ನೋಡಲೇ ಇಲ್ಲ ಇದನ್ನು ನೀವು ಯಶಸ್ವಿ ಜೀವನ ಅಂತ ಕರಿತೀರಾ ನಾನು ಕೇಳ್ತಾ ಇದ್ದೀನಿ ಇದನ್ನ ನೀವು ಯಶಸ್ವಿ ಜೀವನ ಅಂತ ಕರಿತೀರಾ ಇಲ್ಲ ಆದರೆ ನಾವು ಅವನ್ನು ಪೂಜಿಸ್ತೀವಿ ಅವನು ಅಂದಿನ ಕಾಲದ ಮಹಾ ಯಶಸ್ವಿ ವ್ಯಕ್ತಿ ಅಂತೇನೂ ಅಲ್ಲ ಆತನ ಜೀವನದಲ್ಲಿ ನಡೆದ ದುರಂತಗಳಲ್ಲಿ ಯಾವುದಾದ್ರೂ ಒಂದು ನಿಂಬುದಕ್ಕ ನಡೆದರೂ ಬಹಳಷ್ಟು ಜನ ಚುರ್ಚುರಾಗಿ ಹೋಗ್ತಾರೆ ಉಳಿದ ಜೀವನ ಇಡೀ ದುಃಖದಲ್ಲಿ ಕಳೀತಾರೆ ಆದರೆ ಅದೇನೇ ಆದರೂ ಸಹ ಅವನು ಒಮ್ಮೆನೂ ಮನಸ್ಸನ್ನ ಕಹಿ ಮಾಡಿಕೊಳ್ಳಿಲ್ಲ ಕುಪಿತನಾಗ್ಲಿಲ್ಲ ದ್ವೇಷ ಒಳಗಾಗ್ಲಿಲ್ಲ ಮಾಡಬೇಕಾದ ಎಲ್ಲ ಕಾರ್ಯಗಳನ್ನೂ ಮಾಡ್ದ ಯುದ್ಧಗಳನ್ನೂ ಮಾಡ್ದ ಆದರೆ ಯಾವತ್ತೂ ಕೋಪಕ್ಕೊಳಗಾಗಲಿಲ್ಲ ದ್ವೇಷ ಭಾವನೆಗೊಳಗಾಗ್ಲಿಲ್ಲ ಮನಸ್ಸನ್ನ ಕಹಿ ಮಾಡಿಕೊಳ್ಳಿಲ್ಲ ಜೀವನ ಅವನ ಮೇಲೆ ದುರಂತದ ಮೇಲೆ ದುರಂತ ಎಸೆದ್ರೂ ಕೂಡ ಅವನು ಅದನ್ನೆಲ್ಲ ಮೀರಿ ನಿಂತಿದ್ದ ನಾವು ಪೂಜಿಸೋದು ಅದನ್ನ ಯಾಕೆ ಅಂದರೆ ಮೂಲಭೂತವಾಗಿ ಜೀವನ ಅಂದರೆ ಇಷ್ಟೆ ಪ್ರಪಂಚ ನಿಮ್ಮ ಕಡೆಗೆ ಏನನ್ನು ಎಸೆಯುತ್ತೋ ಅದು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಕೈಯಲ್ಲಿಲ್ಲ ಸ್ವಲ್ಪ ಮಟ್ಟಿಗೆ ಅವುಗಳನ್ನು ನಾವು ನಿಯಂತ್ರಿಸಬಹುದು ಅಷ್ಟೆ ಪ್ರಪಂಚ ನಿಮ್ಮ ಕಡೆ ಏನನ್ನಾದರೂ ಎಸೆಯಬಹುದು ನಮಗೆ ಗೊತ್ತಿಲ್ಲ ಅದು ಏನು ಎಸಿಬಹುದು ಅಂತ ಅದು ನಿಮ್ಮ ಕಡೆ ರೋಗವನ್ನು ಎಸೆಯಬಹುದು ಅದು ನಿಮ್ಮ ಕಡೆ ಸಾವನ್ನು ಎಸೆಯಬಹುದು ನಿಮ್ಮ ಕಡೆ ಅದು ಬುಲೆಟನ್ನು ಎಸೆಯಬಹುದು ಅವಮಾನವನ್ನು ಎಸೆಯಬಹುದು ಏನೆಲ್ಲ ಎಸೆಯಬಹುದು ಆದರೆ ಅದರಿಂದ ನೀವು ನಿಮ್ಮೊಳಗೆ ಏನು ಮಾಡ್ಕೊಳ್ತೀರಿ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ನಿಮ್ಮದೇ ಆಯ್ಕೆ ಇದೊಂದು ವಿಚಾರವನ್ನು ನೀವು ನಿಮ್ಮ ನಿಯಂತ್ರಣಕ್ಕೆ ತಗೊಂಡ್ರೆ ಪ್ರಪಂಚ ನಿಮ್ಮ ಕಡೆ ಏನನ್ನ ನೆಸೆದ್ರೂ ನೀವು ಅದನ್ನು ನಿಮ್ಮ ಒಳಿತಿಗಾಗಿ ಪರಿವರ್ತಿಸ್ಕೋತೀರಿ ಇದಾದರೆ ನಂತರ ನೀವು ಎಲ್ಲಿಗೆ ಹೋಗ್ತೀರಿ ಯಾವ ಥರದ ಪರಿಸ್ಥಿತಿಗಳನ್ನು ಎದುರಿಸ್ತೀರಿ ಸ್ವರ್ಗಕ್ಕೆ ಹೋಗ್ತಿರೋ ನರಕಕ್ಕೆ ಹೋಗ್ತಿರೋ ಯಾವುದೂ ಒಂದು ವಿಷಯನೇ ಅಲ್ಲ ಯಾಕೆ ಅಂದರೆ ನಿಮ್ಮ ಕಡೆ ಏನು ಬಂದರೂ ಸಹ ನೀವು ಅದನ್ನು ನಿಮ್ಮ ಒಳಿತಿಗಾಗಿ ಪರಿವರ್ತಿಸ್ಕೊಳ್ತೀರಿ ನಾವು ಪೂಜಿಸ್ತಿರೋದು ರಾಮನ ಈ ಗುಣವನ್ನು ಈ ಗುಣ ಪೂಜನೀಯವಾದ್ದು ಯಾಕೆ ಅಂದರೆ ಇದು ಎಲ್ಲರ ವಿಷಯದಲ್ಲೂ ನಿಜ ಪ್ರಪಂಚ ನಿಮ್ಮ ಕಡೆ ಹೊಲಸನ್ನೆಸೆದರೆ ನೀವು ಹೊಲಸಾಗ್ತೀರಿ ಪ್ರಪಂಚ ಕಹಿಯನ್ನೇ ಎಸೆದರೆ ನೀವೂ ಕಹಿಯಾಗ್ತೀರಿ ಪ್ರಪಂಚ ಕೋಪವನ್ನೆಸೆದ್ರೆ ನೀವು ಕೋಪಗೊಳ್ತೀರಿ ಹೆಚ್ಚಿನ ಜನರು ಜೀವನ ಮಾಡ್ತಿರೋದು ಇದೇ ರೀತಿನೇ ರಾಮ ಇದನ್ನೆಲ್ಲ ಮೀರಿ ಜೀವಿಸಿದ್ರಿಂದ ನಾವಂದ್ವಿ ಅವನು ಥರ ಅಂತ ಈ ರೀತಿ ಮಹಾಪುರುಷರ ಜೀವನದಲ್ಲಾಗಿದ್ದನ್ನ ಆದ ಘಟನೆಗಳನ್ನು ನೀವು ನೋಡಿದರೆ ಅದೊಂದು ದೊಡ್ಡ ದುರಂತ ಮೂವತ್ತೆರಡು ವರ್ಷ ವಯಸ್ಸಿನಲ್ಲಿ ನಿಮ್ಮನ್ನು ಶಿಲ್ಬೆಗೇರಿಸಿದರೆ ತುಂಬ ಭೀಕರವಾದ ಸಾವನ್ನಪ್ಪಿದ್ರೆ ಅದನ್ನು ನೀವು ಯಶಸ್ವಿ ಜೀವನ ಅಂತೀರಾ ಇಲ್ಲ ಆದರೆ ನಾವು ಅವನಿಗೆ ತಲೆ ಬಾಗ್ತೀವಿ ಕಥೆ ಪ್ರಕಾರ ನಮಗೆ ಗೊತ್ತಿಲ್ಲ ಆದರೆ ನಾವು ನಂಬ್ತೀವಿ ಜನರೆಲ್ಲ ಹಾಗೆ ಹೇಳ್ತಾ ಬಂದಿದ್ದಾರೆ ಅವನ ಶಿಲುಬೆಗೇರಿಸಿದಾಗಲೂ ಸಹ ಅವನು ಹೇಳ್ದಂತೆ ಅವ್ರಿಗೆ ತಿಳಿದೇ ಮಾಡ್ತಿರೋ ಕೆಲಸ ಇದು ಅವ್ರನ್ನ ಕ್ಷಮಿಸು ಅಂತ ನಾವು ಅವನಿಗೆ ತಲೆಬಾಗೋದು ಇದಕ್ಕಾಗಿ ಶಿಲುಬೆಗೆರ್ದ ಅಂತ ಅಲ್ಲ ಯಾಕೆಂದರೆ ಶಿಲುಬೆಗೇರಿ ಸಾಯೋದು ಯಶಸ್ವಿ ಜೀವನ ಅಲ್ಲ ಅಲ್ವಾ ಆದರೆ ಅವನ ಶಿಲುಬೆಗೇರಿಸಿದರೂ ಸಹ ಅವನು ತನ್ನ ಗುಣವನ್ನು ಕಳ್ಕೊಳ್ಳಿಲ್ಲ ನಾವು ತಲೆಬಾಗೋದು ಅದಕ್ಕಾಗಿ ನಮಗೆ ಮುಖ್ಯವಾಗೋದು ಅದೇನೇ ಅವರು ನಿಜವಾಗಿ ಇದ್ದರೋ ಇಲ್ವೋ ಅನ್ನೋದಲ್ಲ ಅವರು ನಮಗೆ ಸ್ಫೂರ್ತಿದಾಯಕರು ಅಷ್ಟೇ ಅವರುಗಳ ಬಗ್ಗೆ ಹೇಳಿದ ಮಾತುಗಳೆಲ್ಲ ವಾಸ್ತವಾನೋ ಅಲ್ಲವೋ ಅನ್ನೋದು ಸಹ ನಿಮಗೆ ಅನಗತ್ಯ ನೀವೇನು ಇತಿಹಾಸಕಾರರಲ್ಲ ನಿಮಗೆ ಒಂದು ಆದರ್ಶ ಬೇಕು ಉನ್ನತ ಸಾಧ್ಯತೆಗಳೆಡೆಗೆ ಬೆಳೆಯೋದಕ್ಕೆ ಅಷ್ಟೆ ನಿಮಗೇನು ಕೃಷ್ಣ ಇದ್ನೋ ಇಲ್ವೋ ಜೀಸಸ್ ಇದ್ನೋ ಇಲ್ವೋ ನಿಮಗೇನು ಎರಡು ಸಾವಿರ ವರ್ಷಗಳ ಹಿಂದೆ ಯಾರೋ ಒಬ್ಬ ಮನುಷ್ಯ ಇದ್ನೋ ಇಲ್ವೋ ಅಥವಾ ಅದು ಯಾರ್ದೋ ಕಲ್ಪನೆನಾ ನಮಗೇನು ನಮಗೆ ಮುಖ್ಯ ಆಗೋದು ಅವರುಗಳು ತೋರಿಸಿದ ಗುಣಗಳು ಅಲ್ವಾ ನಾವಿಂತಹ ಗುಣಗಳನ್ನು ಮಹತ್ತರವಾದ್ದು ಅಂತ ಗುರುತಿಸ್ತೀವಿ ನಮಗಾಗೋಷ್ಟರ ಮಟ್ಟಿಗೆ ಅವುಗಳನ್ನು ಆಚರಿಸೋಕ್ಕೆ ಪ್ರಯತ್ನಿಸ್ತೀವಿ ನಮಗೆ ಮುಖ್ಯವಾಗೋದು ಅದಷ್ಟೇ